ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಡಾಕ್ಟರ್ ನಂದೀಶ್ ಕುಮಾರ್. ನಾನು 2017 KPSC ಎಕ್ಸಾಮ್ಸಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಾಗಿ ಆಯ್ಕೆ ಆಗಿದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮಲ್ಲಿ ವೆರಿಫೈಡ್ ಎಜುಕೇಟರ್ ಆಗಿರ್ತೇನೆ. ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮಲ್ಲಿ ನಾವು KPSC ವಿಷಯಕ್ಕೆ ಸಂಬಂಧಪಟ್ಟಂಥ, KPSC ನಡೆಸ್ತಕ್ಕಂಥ ಎಕ್ಸಾಮ್ಗಳ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂಥ ಹಲವಾರು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ವಿ. ಸೊ ಕಳೆದ ವೀಡಿಯೋದಲ್ಲಿ ನಾನು ಗೆಜೆಟೆಡ್ ಪ್ರೊಫೆಷನಲ್ ಎಕ್ಸಾಮ್ಸ್ KAS ಎಕ್ಸಾಮ್ಸ್ ಏನಿರುತ್ತೆ, ಜೊತೆಗೆ ಗ್ರೂಪ್ A ಮತ್ತು ಗ್ರೂಪ್ B ಸರ್ವಿಸಸ್ಗೆ, ಸೊ ಆ ಎಕ್ಸಾಮ್ಸ್ ಯಾವ ಥರ ಪ್ಯಾಟರ್ನ್ಸ್ ಇರುತ್ತೆ, ಸೊ ಯಾವ ರೀತಿಯಾಗಿ ನಾವು ಬೇರೆ ಬೇರೆ ಹಂತಗಳಲ್ಲಿ ಏನೆಲ್ಲ ನೋಡ್ತೀವಿ, ಇದ್ರ ಬಗ್ಗೆ ನಾನು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟು ಸೊ ಪ್ರಿಲಿಮ್ಸ್ ಬಗ್ಗೆ ನಾನು ಇನ್ ಡೀಟೇಲಾಗಿ ಸೊ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಇವಾಗ ನಾವು ಎರಡನೇ ಹಂತ ಅಂದರೆ ಮೇನ್ಸ್ ಹಂತದಲ್ಲಿ ಯಾವ ರೀತಿಯಾಗಿ ಸೊ ನಮಗೆ ಎಕ್ಸಾಮ್ಸ್ ಇರುತ್ತೆ, ಯಾವ ರೀತಿಯಾಗಿ ನಾನು ಹೇಳಿದೆ ಲಾಸ್ಟ್ ಕ್ಲಾಸಲ್ಲಿ, ಲಾಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಏನಂತ. ಸೊ ಪ್ರಿಲಿಮ್ಸಲ್ಲಿ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ, ಸೊ ಒಂದು ಪ್ರಶ್ನೆಗಳನ್ನು ಕೊಟ್ಬಿಟ್ಟು ನಾಲ್ಕು ಆಪ್ಷನ್ನ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಸರಿಯಾದ ಆಪ್ಷನ್ ಯಾವುದು, ಸರಿಯಾದ ಆನ್ಸರ್ ಯಾವುದು ಅದನ್ನು ನೀವು ಚೂಸ್ ಮಾಡಬೇಕಾಗಿರುತ್ತೆ. ಸೊ ಎರಡನೇ ಹಂತದಲ್ಲಿ ನಾನೇನು ಹೇಳಿದೆ ಅಂತಂದರೆ, ಸೊ ಒಂದು ಕ್ವೆಶನ್ ಕೊಟ್ಟಿರ್ತಾರೆ ಅದನ್ನು ನೀವು ಡೀಟೇಲ್ ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ದೆ. ಅಂದರೆ ಅರ್ಥ, ಸೊ ನೀವು ಆ್ಯನುವಲ್ ಎಕ್ಸಾಮ್ಸ್ ಯಾವ ಥರ ಬರೀತೀರಾ, ರೈಟ್? ಸೊ ಆ ಥರ ನೀವು ಸೊ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬರೀತಾ, ಅಂದರೆ ಉತ್ತರಗಳನ್ನು ನೀವು ಬರೀತಾ ಹೋಗಬೇಕಾಗುತ್ತೆ, ರೈಟ್? ಸೊ ಅಲ್ಲಿ OMR ಶೀಟ್ ಕೊಟ್ಟಿರ್ತಾರೆ ಪ್ರಿಲಿಮ್ಸಲ್ಲಿ, ಆದರೆ ಮೇನ್ಸ್ ಸ್ಟೇಜಲ್ಲಿ ಏನಿರುತ್ತೆ ಆ ಮೇನ್ಸ್ ಸ್ಟೇಜಲ್ಲಿ ನೀವು ಸೊ ಆನ್ಸರ್ ರೈಟಿಂಗ್ನ ಮಾಡಬೇಕಾಗಿರುತ್ತೆ. ಸೊ ನೋಡೋಣ ಡೀಟೇಲ್ ಆಗಿ ನಾವು ಸ್ಟೇಜಸ್ ಯಾವ, ಅಂದರೆ ಪೇಪರ್ಸ್ ಎಷ್ಟಿರುತ್ತೆ, ಸೊ ಯಾವ ಯಾವ ಪೇಪರ್ಗಳಲ್ಲಿ, ಅಂದರೆ GS1, GS2, GS3, GS4 ಅಂತ ಸಬ್ಜೆಕ್ಟ್ಸ್ ಬರುತ್ತೆ, SA ಸಬ್ಜೆಕ್ಟ್ಸ್ ಬರುತ್ತೆ, ಸೊ ಕನ್ನಡ ಇಂಗ್ಲೀಷ್ ಇರುತ್ತೆ, ಆಪ್ಷನಲ್ ಸಬ್ಜೆಕ್ಟ್ ಅಂತ ಬರುತ್ತೆ, ಸೊ ಯಾವುದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ, ಸೊ ಯಾವ ಯಾವ ಪ್ರಶ್ನೆ ಪತ್ರಿಕೆಗಳಲ್ಲಿ ಸೊ ಯಾವ್ದಾವ ಸಬ್ಜೆಕ್ಟ್ಸ್ ಇರುತ್ತೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಾನು ಸೊ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಸೊ ಸೀರೀಸ್ ಆಫ್ ವಿಡಿಯೋಸನ್ನು ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ನಮ್ಮ ಫ್ರೆಂಡ್ಸು ಹೊಸದಾಗಿ KPSC ಎಕ್ಸಾಮ್ಸನ್ನು ಬರೀಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ, ಡಿಗ್ರಿ ಫೈನಲ್ ಇಯರ್ಗಳಲ್ಲಿ ಯಾರಿದ್ದೀರಾ, ಅಥವಾ KPSC KAS ಎಕ್ಸಾಮ್ಸ್ಗಳನ್ನು ತೊಗೋಬೇಕಂತ ಯಾರೆಲ್ಲ ಇಷ್ಟಪಡ್ತಾ ಇದ್ದೀರಾ, ಸೊ ಅವರಿಗೆ ಒಂದು ಏನು KPSC ಎಕ್ಸಾಮ್ ಬಗ್ಗೆ, ಗೆಜೆಟೆಡ್ ಪ್ರೊಫೆಷನಲ್ ಎಕ್ಸಾಮ್ ಬಗ್ಗೆ ನಾನು ಒಂದು ಸರಳ ರೀತಿಯಾಗಿ ಸೊ ಮಾಹಿತಿನ ನಾನು ಕೊಡ್ತಾ ಇದ್ದೀನಿ. ಸೊ ಪ್ರಿಲಿಮ್ಸ್ ಆಗಿದೆ ಆಲ್ರೆಡಿ, ಸೊ ಈಗ ಮೇನ್ಸ್ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ, ರೈಟ್? ಸೊ ಮೇನ್ಸ್ ಎಕ್ಸಾಮ್ ಅಂತ ತಗೊಂಡಾಗ ನಾವು ಏನು ಮಾಡ್ತೀವಿ ಅಂದರೆ ಕಂಪಲ್ಸರಿ ಕನ್ನಡ ಇಂಗ್ಲೀಷ್ ಪೇಪರನ್ನು ಬರೀಬೇಕಾಗುತ್ತೆ, ರೈಟ್? ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಕಂಪಲ್ಸರಿ ಕನ್ನಡ ಇಂಗ್ಲೀಷ್, ಯಾಕೆ ಒಬ್ಬ ಆಫೀಸರ್ ಆಗಿದ್ಮೇಲೆ ನಮ್ಗೆ ಏನು ಬರಬೇಕು, ಕನ್ನಡ ಮತ್ತು ಇಂಗ್ಲೀಷ್ ನಾಲೆಡ್ಜ್ ನಮಗೆ ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಂಗಾಗಿ ಅವ್ರು ಏನು ಮಾಡ್ತಾರೆ, ಕ್ವಾಲಿಫೈಯಿಂಗ್ ಪೇಪರ್ಸ್ ಮಾತ್ರ, ನಾನೇನು ಹೇಳಿದೆ ಪ್ರಿಲಿಮ್ಸ್ ಮಾರ್ಕ್ಸನ್ನು ಯಾವುದೇ ರೀತಿ ನಮಗೆ ಓವರಾಲ್ ಲಿಸ್ಟಿಗೆ ನಾವು ಸೇರಿಸಲ್ಲ ಅಂತ ಹೇಳಿದ್ನಲ್ಲ, ಅದೇ ರೀತಿಯಲ್ಲಿ ಮೇನ್ಸ್ ಪೇಪರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಏನಿರುತ್ತೆ, ಕನ್ನಡ ಮತ್ತು ಇಂಗ್ಲೀಷು, ಇದನ್ನು ಲ್ಯಾಂಗ್ವೇಜ್ ಪೇಪರ್ಸ್ ಅಂತ ಹೇಳ್ತೀವಿ ಅಥವಾ ಕನ್ನಡ ಇಂಗ್ಲೀಷ್ ಪೇಪರ್ಸ್ ಏನಿರುತ್ತೆ, ಇದನ್ನು ಬರೀ ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂದರೆ ಈ ಪತ್ರಿಕೆ ಅಥವಾ ಈ ಏನು ಎಕ್ಸಾಮ್ಸ್ ಇರುತ್ತೆ, ಈ ಎರಡು ವಿಷಯಗಳಲ್ಲಿ ನಾವು ಕನಿಷ್ಠ ಮಾರ್ಕ್ಸ್ ಏನಿರುತ್ತೆ ಆ ಮಾರ್ಕ್ಸ್ಗಳನ್ನ ತೊಗೊಳ್ಳೇಬೇಕು. ಆ ಮಾರ್ಕ್ಸ್ನ ತೊಗೊಂಬಿಟ್ರೆ ಮುಗ್ದೋಯ್ತು. ಸೊ ಈ ಓವರಾಲ್ ಮಾರ್ಕ್ಸ್ ಅಂದರೆ 150 ಮಾರ್ಕ್ಸ್ಗಳಿಗೆ, ಕನ್ನಡದಲ್ಲಿ 150 ಮಾರ್ಕ್ಸು, ಇಂಗ್ಲೀಷ್ಗೆ 150 ಮಾರ್ಕ್ಸ್ ಏನಾಗಿರುತ್ತೆ ನಮಗೆ ಎಕ್ಸಾಮ್ ನಡೀತಾ ಇರುತ್ತೆ ಮ್ಯಾಕ್ಸಿಮಮ್. ಸೊ ಅದರಲ್ಲಿ ನಮಗೆ ಏನಬೇಕು 35%, ರೈಟ್? ಸೊ 35% ಮಾರ್ಕ್ಸನ್ನು ನಾವು ತೆಗೆದುಬಿಟ್ರೆ ಸಾಕು, ಕನ್ನಡ ಮತ್ತು ಇಂಗ್ಲೀಷನ್ನು ಪಾಸ್ ಆಗ್ತೇವೆ. ಸೊ ಬೆಳಗ್ಗೆ ನಮಗೆ ಇವತ್ತು ಮೇನ್ ಸ್ಟಾರ್ಟ್ ಆಯಿತು ಅಂತಂದರೆ, ರೈಟ್, ಸೊ ಬೆಳಗ್ಗೆ ಕನ್ನಡ ಪೇಪರ್ ಇರುತ್ತೆ, ಮಧ್ಯಾಹ್ನ ಇಂಗ್ಲೀಷ್ ಪೇಪರ್ ಇರುತ್ತೆ. ಸೊ ಒಟ್ಟು 150 ಮಾರ್ಕ್ಸ್ ಪೇಪರ್ಗೆ ನಾವು ಆನ್ಸರ್ ಬರಿತಾ ಇರ್ತೀವಿ. ಸೊ ಮ್ಯಾಕ್ಸಿಮಮ್, ಸೊ ಎಷ್ಟು ಅವರ್ ಅಂತಂದರೆ, ಸೊ 2 ಅವರ್ ಅಂದರೆ 2 ತಾಸು ನಮಗೆ ಟೈಮ್ ಇರುತ್ತೆ. ಆ 2 ತಾಸಿನಲ್ಲಿ 150 ಮಾರ್ಕ್ಸ್ಗಳಿಗೆ ನಾವು ಏನು ಮಾಡ್ತಿರ್ತೀವಿ, ಸೊ ಪ್ರಶ್ನೆ ಪತ್ರಿಕೆಯನ್ನು ಅಥವಾ ಆನ್ಸರನ್ನು ನಾವು ಬರಿತಾ ಇರ್ತೀವಿ. ಸೊ ಫಸ್ಟ್ ಡೇ ಬೆಳಗ್ಗೆ ಕನ್ನಡ, ಮಧ್ಯಾಹ್ನ ಇಂಗ್ಲೀಷ್ ಆಯಿತು. ಸೊ ನೆಕ್ಸ್ಟ್ ಡೇ ಎರಡನೇ ದಿನ ನೆಕ್ಸ್ಟ್ ಬರ್ತಾ ಇದ್ವಿ. ಸೊ ಇಲ್ಲಿಂದ ನಾನೇನು ಹೇಳ್ತೀನಲ್ಲ, ಸೊ ಇಷ್ಟೊತ್ತು ನಾನೇನು ಎಕ್ಸ್ಪ್ಲೇನ್ ಮಾಡಿದೆ, ಸೊ ಅಲ್ಲಿವರೆಗೂ ನೀವೇನು ಏನು ಮಾಡೋಂಗಿಲ್ಲ, ನಿಮಗೆ ಆ ಮಾರ್ಕ್ಸ್ ಏನಿರುತ್ತೆ ಆ ಮಾರ್ಕ್ಸ್ಗಳು ನಿಮಗೆ ಯಾವುದು ಓವರಾಲ್ ಲಿಸ್ಟ್ಗೆ ಆ್ಯಡ್ ಆಗಲ್ಲ. ಇಲ್ಲಿಂದ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಯಾವುದು SI ಪೇಪರ್ನಿಂದ GS ಪೇಪರ್ಸ್ ಅಂತ ಏನು ಹೇಳ್ತೀನಿ. ಸೊ ಈ ಎಲ್ಲ ಪೇಪರ್ ಮಾರ್ಕ್ಸ್ ಏನಿರುತ್ತೆ ನಮಗೆ ಓವರಾಲ್ ಲಿಸ್ಟಿಗೆ, ನಮ್ಮ ಮಾರ್ಕ್ಸ್ಗೆ ಅದು ಆ್ಯಡ್ ಆಗುತ್ತೆ. ನಮ್ಮ ಸೀಟ್ ಅಥವಾ ನಾನು ಈಗ ACCT ಆಗಿದ್ದೀನಿ, DVSP ಆಗಿದ್ದಾರೆ, AC ಆಗಿದ್ದಾರೆ, AC ರೆವಿನ್ಯೂ ಆಗಿದ್ದಾರೆ, ಸೊ ಹಂಗೆ B ಗ್ರೂಪ್, A ಗ್ರೂಪ್, ಇದೆಲ್ಲ ನಿರ್ಧಾರ ಆಗುವಂಥದ್ದು. ಸೊ ಇಲ್ಲಿಂದ ಮುಂದೆ ಏನು ಪೇಪರ್ ಏನು ಮುಂದೆ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಮಾರ್ಕ್ಸ್ಗಳ ಮೇಲೆ, ರೈಟ್? ಸೊ ಇದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ನಮಗೆ ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂದರೆ ಲ್ಯಾಂಗ್ವೇಜ್ ಪೇಪರ್ಸ್ ಆದಮೇಲೆ ನೆಕ್ಸ್ಟ್ ಡೇ ನಮಗೇನಿರುತ್ತೆ ಅಂದರೆ ನಮಗೆ SA ಇರುತ್ತೆ, ಅಂದರೆ ಪ್ರಬಂಧಗಳನ್ನು ಬರಿಬೇಕಾಗುತ್ತೆ. ಪ್ರಬಂಧಗಳನ್ನು ಬರಿಬೇಕಾದ್ರೆ ನಮಗೇನಂದರೆ 2 ಪ್ರಬಂಧನ ಬರಿಬೇಕು, ರೈಟ್? ನಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದು ಎಷ್ಟು ಇತ್ತು, ಕನ್ನಡ ಇಂಗ್ಲೀಷಲ್ಲಿ 150 ಮಾರ್ಕ್ಸ್ ಇತ್ತು, ಈ ಪ್ರಬಂಧವನ್ನು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅಂತಂದರೆ 250, ರೈಟ್? ಸೊ 250 ಮಾರ್ಕ್ಸ್ಗೆ ನಾವೇನು ಮಾಡ್ತಿದ್ವಿ, SAಗಳನ್ನು ಬರಿತಾ ಇದ್ವಿ. ಎಷ್ಟು SA ಸರ್, 250 ಮಾರ್ಕ್ಸ್ ಅಂತಂದರೆ ಎಷ್ಟು SA ಬರಿಬೇಕು, ಎಷ್ಟು SA ಬರಿಬೇಕಂದ್ರೆ ನಂಬರ್ ಆಫ್ SSU 2 SA, ರೈಟ್? ಸೊ 2 SAನ ನಾವು ಬರಿತಾ ಇದ್ದೀವಿ. ಸೊ ಆ 2 SSನ ಯಾವ ಥರ ಡಿವೈಡ್ ಮಾಡ್ತೀವಿ ಅಂತಂದರೆ 2 ಪ್ರಬಂಧಗಳನ್ನು ಬರಿಬೇಕು ನಾವು. ಆ 2 ಪ್ರಬಂಧಗಳನ್ನು ನಾವು ಯಾವ ರೀತಿ ಡಿವೈಡ್ ಮಾಡ್ತೀವಿ ಅಂತಂದರೆ, ಸೊ SA ಟಾಪಿಕ್ ನಂಬರ್ 1, ಟಾಪಿಕ್ ನಂಬರ್ 2 ಅಂತೇಳಿ ಡಿವೈಡ್ ಮಾಡ್ತೀವಿ. ಅಂದರೆ ಸೊ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತೀವಿ ಪ್ರಬಂಧ ಪೇಪರಲ್ಲಿ, SA ಪೇಪರಲ್ಲಿ ಪಾರ್ಟ್ A ಪಾರ್ಟ್ B ಅಂತ ಅಥವಾ ಟೈಪ್ 1 ಟೈಪ್ 2 ಅಂತ ಹೇಳ್ಬಿಟ್ಟು ನಾವು ಡಿವೈಡ್ ಮಾಡ್ತೀವಿ. ಈ ಪಾರ್ಟ್ 1 ಏನಿದೆ, ರೈಟ್? ಸೊ ಮೊದಲನೇ ವಿಭಾಗ ಏನಿದೆ, ಆ ಮೊದಲನೇ ವಿಭಾಗದಲ್ಲಿ ಏನು ಮಾಡಿರ್ತಾರೆ, 1 2
ತ್ರೀ ಫೋರ್ ಅಂದರೆ ನಾಲ್ಕು ವಿಷಯಗಳ ಮೇಲೆ ನಾವು ನಾಲ್ಕು ವಿಷಯಗಳನ್ನು ಅವ್ರು ಏನು ಮಾಡಿರ್ತಾರೆ ಕೊಟ್ಟಿರ್ತಾರೆ. ರೈಟ್, ಪ್ರಬಂಧ ಬರೀಲಿಕ್ಕೆ ವಿಷಯಗಳನ್ನ ಆಯ್ಕೆ ಮಾಡ್ಕೋಬೇಕಲ್ಲ, ನಾಲ್ಕು ವಿಷಯಗಳನ್ನ ಎಲ್ಲಿ ಕೊಟ್ಟಿರ್ತಾರೆ? ಪೇಪರ್ ಒನ್ನಲ್ಲಿ ಕೊಟ್ಟಿರ್ತಾರೆ, ಅಂದರೆ ಮೀನ್ ಫಸ್ಟು ಎಸ್ಸೆ ಕೊಟ್ಟಿರ್ತಾರೆ. ಇನ್ನು ಸೆಕೆಂಡ್ ಪಾರ್ಟಲ್ಲಿ ಐದು ಆರು ಏಳು ಎಂಟು, ಅಂದರೆ ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು, ಅಂದರೆ ಭಾಗ ಒಂದರಲ್ಲಿ ನಾಲ್ಕು, ಭಾಗ ಎರಡರಲ್ಲಿ ನಾಲ್ಕು ನಾಲ್ಕು ಟಾಪಿಕ್ಗಳನ್ನು ಕೊಟ್ಟಿರ್ತಾರೆ. ಈ ನಾಲ್ಕು ಟಾಪಿಕ್ಕು ಅಂದರೆ ಭಾಗ ಒಂದರಲ್ಲಿ ಪಾರ್ಟ್ ಒನ್ನಲ್ಲಿ ಏನು ಫೋರ್ ಟಾಪಿಕ್ಸ್ ಇರುತ್ತೆ, ಆ ಟಾಪಿಕ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಸುದ್ದಿಗಳಿಗೆ ಸಂಬಂಧಪಟ್ಟಿದ್ದು. ಅಥವಾ ಈಗ ಅಂತಾರಾಷ್ಟ್ರೀಯ ಮಟ್ಟದ ನಾವು ಹೇಳ್ತೀವಿ, ಅದು ಈ ವಿಶ್ವಸಂಸ್ಥೆ ಬಗ್ಗೆ ಬರೀರಿ, ಎಸ್ಸೆ ಬರೀರಿ ಅಲ್ವಾ. ಸೊ ಈಗ ರೋಹಿಂಗ್ಯಾ ಮುಸ್ಲಿಂ ಇಶ್ಯೂ ಇತ್ತು ಲಾಸ್ಟ್ ಇಯರ್, ಸೊ ಲಾಸ್ಟ್ ಕಳೆದ ಇದೇ ಇಶ್ಯೂಸ್, ಆ ಇಶ್ಯೂ ಬಗ್ಗೆ ನಿಮ್ಮ ಒಪಿನಿಯನ್ಗಳನ್ನು ಬರೀರಿ. ರೈಟ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಸುದ್ದಿಗಳಾಗ್ತಿರುತ್ತೆ ಆ ಸುದ್ದಿಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಏನು ಸುದ್ದಿಗಳಾಗ್ತಿರುತ್ತೆ, ರೈಟ್, ಜಿ ಎಸ್ ಟಿ ಅಮಾನ್ ಏನು ಡಿಮೋನಿಟೈಸೇಷನ್, ರೈಟ್. ಸೊ ಮತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಸೊ ಪೌರತ್ವ, ರೈಟ್, ಸೊ ಸಿ ಎ ಅಂತ ಹೇಳಿದ್ವಿ, ಆ ರೀತಿಯಾದಂತಹ ಟಾಪಿಕ್ಸ್ ಏನಿರುತ್ತೆ, ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಟಾಪಿಕ್ಸ್ ಏನಿರುತ್ತೆ, ಆ ನ್ಯಾಷನಲ್ ಇಂಟರ್ನ್ಯಾಷನಲ್ ಟಾಪಿಕ್ಸ್ಗಳನ್ನು ಪಾರ್ಟ್ ಎ ಅಲ್ಲಿ ನಮಗೆ ಕೇಳಿರ್ತಾರೆ. ಸೊ ನಾಲ್ಕು ಟಾಪಿಕ್ಗಳನ್ನು ಕೊಟ್ಟಿರ್ತಾರೆ, ಆ ನಾಲ್ಕು ಟಾಪಿಕಲ್ಲಿ ಯಾವುದಾದ್ರೂ ಒಂದು ಟಾಪಿಕನ್ನು ನೀವೇನು ಮಾಡ್ಬೋದು, ಚಾಯ್ಸ್ ಮಾಡಿಕೊಂಡು ನೀವು ಅದಕ್ಕೆ ಪ್ರಬಂಧವನ್ನು ಬರಿಬೋದು. ಅಂದರೆ ನಾಲ್ಕರಲ್ಲಿ ಒಂದನ್ನು ಬರಿಬೇಕು, ರೈಟ್. ಸೊ ನೀವು ಒಂದನ್ನಾದರೂ ಆಯ್ಕೆ ಮಾಡ್ಕೊಳ್ಳಿ ಅಥವಾ ಎರಡು ಮೂರು ಯಾವುದನ್ನಾದರೂ ಆಯ್ಕೆ ಮಾಡ್ಕೊಳ್ಳಿ. ಸೊ ಒಂದು ಏನಾಗಿರುತ್ತೆ, ಸೊ ಪ್ರಬಂಧವನ್ನು ನೀವು ಆಯ್ಕೆ ಮಾಡ್ಕೋಬೇಕು ನಾಲ್ಕು ಸಬ್ಜೆಕ್ಟ್ಸ್ಗಳು ನಾಲ್ಕು ಟಾಪಿಕ್ಗಳಲ್ಲಿ. ರಿಮೆಂಬರ್, ಸೊ ಸುಮಾರು ಫ್ರೆಂಡ್ಸು ಹಲವಾರು ನನಗೆ ಲಾಸ್ಟು ಇಯರ್ ಅಥವಾ 2014 ಬ್ಯಾಚಲ್ಲಿ, ಸೊ ಸುಮಾರು ಜನ ಏನಂದರೆ ಈ ನಂಬರ್ ಯಾವ ನಂಬರ್ ಚೂಸ್ ಮಾಡ್ಕೊಂಡಿರ್ತೀವಲ್ಲ ಆ ನಂಬರನ್ನು ಖಾಲಿ ಬಿಟ್ಟಿರ್ತಾರೆ ಪೇಪರಲ್ಲಿ, ಆ ನಂಬರ್ನ ಖಾಲಿ ಬಿಟ್ಟಿರ್ತಾರೆ, ಅಲ್ಲಿ ಎರಡು ಅಥವಾ ಮೂರು ಅಂತ ನೀವೇನು ಮಾಡಬೇಕು, ಫಿಲ್ ಮಾಡಬೇಕು, ಆ ಹೆಡ್ಡಿಂಗನ್ನು ನೀವು ಬರಿಬೇಕು, ರೈಟ್. ಸೊ ಸುಮಾರು ಜನ ಆ ಹೆಡ್ಡಿಂಗನ್ನು ಮಿಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾನು ಕೇಳ್ಪಟ್ಟೆ. ಸೊ ಆ ಟಾಪಿಕನ್ನು ನೀವು ಬರೆದು ಅಲ್ಲಿಂದ ನೀವು ಪ್ರಬಂಧವನ್ನು ಪ್ರಾರಂಭ ಮಾಡ್ಕೊತ ಹೋಗಬೇಕು. ಸೊ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸೊ ಮಟ್ಟದ ವಿಷಯಗಳೇನಿದೆ ಆ ವಿಷಯಗಳನ್ನು ನಾವು ಭಾಗ ಒಂದರಲ್ಲಿ ಕೊಟ್ಟಿರ್ತೀವಿ. ಸೊ ನಾಲ್ಕು ವಿಷಯಗಳಲ್ಲಿ ಸೊ ಒಂದು ಎಸ್ಸೆಯನ್ನು ನೀವು ಬರಿಬೇಕು. ಸೊ ಅದಾದಮೇಲೆ ಇನ್ನು ಎರಡನೇ ಭಾಗ, ರೈಟ್. ಸೊ ಎರಡನೇ ಒಂದು ಎಸ್ಸೆ ಮುಗಿದಿದೆ. ಸೊ 250 ಮಾರ್ಕ್ಸಲ್ಲಿ ಎರಡು ಎಸ್ಸೆ ಅಂತಂದರೆ ಒಂದು ಎಸ್ಸೆಗೆ 125 ಮಾರ್ಕ್ಸ್ ಇರುತ್ತೆ, ರೈಟ್. ಒಂದು ಎಸ್ಸೆಗೆ 125 ಮಾರ್ಕ್ಸ್ಗೆ ಒಂದು ಎಸ್ಸೆನ ನೀವು ಬರಿಬೇಕಾಗುತ್ತೆ. ಸೊ ಭಾಗ ಎರಡರಲ್ಲಿ, ಭಾಗ ಒಂದರಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಂತ ನೋಡಿದ್ವಿ, ಇನ್ನು ಭಾಗ ಎರಡರಲ್ಲಿ ಅಂದರೆ ಪಾರ್ಟ್ ಸೆಕೆಂಡ್ ಏನಿದೆ ಎಸ್ಸೆ, ಆ ಎಸ್ಸೆ 5, 6, 7, 8 ಇಲ್ಲೂ ನಾಲ್ಕು ಎಸ್ಸೆ ಟಾಪಿಕ್ಸ್ ಇರುತ್ತೆ. ಆ ಎಸ್ಸೆ ಟಾಪಿಕ್ಸು ರಾಜ್ಯ ಸರ್ಕಾರ ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಸ್ಟೇಟ್ ಇಂಪಾರ್ಟೆನ್ಸ್ ಟಾಪಿಕ್ಗಳನ್ನು ಅವರು ಕೊಟ್ಟಿರ್ತಾರೆ. ಸ್ಟೇಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂದರೆ ಯಾವುದು, ಅದೇ ಹೇಳ್ತಾರೆ ಡಿಸ್ಕಷನ್ ಮಾಡೋದಲ್ಲ ನಾವು, ಪೇಪರ್ ಒನ್ ಪೇಪರ್ ಟೂ ಅಲ್ಲಿ ಪ್ರಿಲಿಮ್ಸ್ ಪೇಪರ್ ಒನ್ ಪೇಪರ್ ಟೂ ಅಲ್ಲಿ ಸಬ್ಜೆಕ್ಟ್ಸ್ ಆಫ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಥವಾ ಕರೆಂಟ್ ಅಫೇರ್ಸ್ ಆಫ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಫೇರ್ಸ್ ಸ್ಟೇಟ್ ಅಫೇರ್ಸ್ ಅಂತ ಡಿಸ್ಕಷನ್ ಮಾಡೋದಲ್ಲ, ಇದೇ ರೀತಿ ಪಾರ್ಟ್ ಒನ್ನಲ್ಲಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಟಾಪಿಕ್ಸು, ಪಾರ್ಟ್ ಟೂ ಅಲ್ಲಿ ಸ್ಟೇಟ್ ಟಾಪಿಕ್ಸು, ಕಂಬಳದ ಬಗ್ಗೆ ಇರ್ಬೋದು, ಪಶ್ಚಿಮ ಘಟ್ಟಗಳ ಬಗ್ಗೆ ಇರ್ಬೋದು, ನದಿ ಜೋಡಣೆ ಕಾವೇರಿ ವಿವಾದದ ಬಗ್ಗೆ ಇರ್ಬೋದು, ಮಹದಾಯಿ ವಿವಾದದ ಬಗ್ಗೆ ಇರ್ಬೋದು. ಸೊ ಈ ರೀತಿಯಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಅವ್ರು ಏನು ಮಾಡ್ತಾರೆ, ಸೊ ಎಸ್ಸೆ ಟಾಪಿಕ್ಗಳನ್ನು ಭಾಗ ಎರಡರಲ್ಲಿ ಕೊಟ್ಟಿರ್ತಾರೆ. ಸೊ ಆ ಎಸ್ಸೆಗಳನ್ನು ಆ ನಾಲ್ಕು ಎಸ್ ಟಾಪಿಕ್ಗಳಲ್ಲಿ ಒಂದು ಎಸ್ಸೆ ಟಾಪಿಕ್ಗಳನ್ನು ಚೂಸ್ ಮಾಡ್ಕೊಂಡು ನಾವು ಪ್ರಬಂಧವನ್ನು ಬರೀಬೇಕು. ಅಂದರೆ ಒಟ್ಟು 8 ಟಾಪಿಕ್ ಕೊಟ್ಟಿರ್ತಾರೆ, ಭಾಗ ಒಂದು ಭಾಗ ಎರಡು ಸೇರಿಸ್ಕೊಂಡು 8 ಟಾಪಿಕ್ ಕೊಟ್ಟಿರ್ತಾರೆ. ಆ 8ರಲ್ಲಿ ನಾವು 2 ಎಸ್ಸೆಯನ್ನು ಚೂಸ್ ಮಾಡಿ ಆನ್ಸರ್ ಬರಬೇಕು. ಸೊ ಒಂದು ಎಸ್ಸೆಗೆ ಎಷ್ಟು ಆಯ್ತು ಹಾಗಾದರೆ 125 ಮಾರ್ಕ್ಸ್ ಆಯಿತು. ಸರ್ ಎಷ್ಟು ಬರಿಬೇಕು ಹಾಗಾದರೆ, ಕಂಟೆಂಟ್ ಎಷ್ಟು ಇರಬೇಕು ಅಂದರೆ ನೋಡಿ 125, ರೈಟ್, 1250 ಪದಗಳು ಮೀರದಂತೆ ನಾವು ಇದನ್ನು ಬರಿಬೇಕಾಗುತ್ತೆ, ರೈಟ್. ಸೊ 1250 ಪದಗಳನ್ನು ಮೀರದಂತೆ ನಾವೇನು ಮಾಡಬೇಕು, ಎಸ್ಸೆಗಳನ್ನು ಪ್ರಬಂಧಗಳನ್ನು ಎರಡು ಪ್ರಬಂಧ ಬರಿಬೇಕಾಗುತ್ತೆ, ರೈಟ್. 8 ಎಸ್ಸೆ ಕೊಟ್ಟಿರ್ತಾರೆ, 8ರಲ್ಲಿ 2ನ್ನು ನಾವು ಬರಿಬೇಕಾಗುತ್ತೆ. ಇದು ನಮ್ಗೆ ಯಾವಾಗ ಒಂದನೇ ದಿನ ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂದರೆ ಕನ್ನಡ ಇಂಗ್ಲೀಷ್ ಬರೀತೀವಿ, ಎರಡನೇ ದಿನ ಏನಾಗುತ್ತೆ ಎಸ್ಸೆ ಪೇಪರ್ನ ಬರಿತೀವಿ. ಅದಾದಮೇಲೆ ಅವತ್ತು ಮಧ್ಯಾಹ್ನ, ರೈಟ್, ಅವತ್ತು ಮಧ್ಯಾಹ್ನ ಯಾವುದೇ ರೀತಿಯಂಥ ಪ್ರಶ್ನೆ ಅಥವಾ ಯಾವುದೇ ರೀತಿಯಂಥ ಎಕ್ಸಾಮ್ಸ್ ಇರಲ್ಲ. ಸೊ ಅದು ಖಾಲಿ ಇರುತ್ತೆ. ನೆಕ್ಸ್ಟ್ 3rd ಡೇ, ರೈಟ್. ಸೊ 1st ಡೇ ಆಯಿತು, 2nd ಡೇ ಆಯಿತು, ಇವಾಗ ನೆಕ್ಸ್ಟ್ 3rd ಡೇ. ಇಲ್ಲಿಂದ ನಮ್ಗೆ ಏನು ಸ್ಟಾರ್ಟ್ ಆಗುತ್ತೆ ಅಂತಂದರೆ, ರೈಟ್, ಸೊ ಇಲ್ಲಿಂದ ನಮಗೆ ಜನರಲ್ ಸ್ಟಡೀಸ್ ಸಾಮಾನ್ಯ ಪ್ರಶ್ನೆ ಪತ್ರಿಕೆಗಳು, ರೈಟ್. ಸೊ ಏನಾಗುತ್ತೆ ನೋಡಿ, ಅಲ್ಲಿ ನಾವು ಫಸ್ಟು ಕನ್ನಡ ಇಂಗ್ಲೀಷ್ ಬರ್ಕೊಂಡ್ವಿ, ಆಮೇಲೆ ಎಸ್ಸೆ ಆಯಿತು. ನೆಕ್ಸ್ಟ್ 3rd ಡೇಯಿಂದ ನಮಗೆ ಜಿ ಎಸ್ ಅಂದರೆ ಜನರಲ್ ಸ್ಟಡೀಸ್ ಪೇಪರ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಾನು ಹೇಳಿದ್ದೆ ನಿಮಗೆ, ಯಾವುದು ಪ್ರಿಲಿಮ್ಸ್ದು ಮಾರ್ಕ್ಸ್ಗಳು ಯಾವುದು ಕೌಂಟ್ ಆಗ್ತಾಯಿಲ್ಲ, ಕನ್ನಡ ಇಂಗ್ಲೀಷ್ ಮಾರ್ಕ್ಸ್ ಯಾವುದು ಕೌಂಟ್ ಆಗ್ತಾಯಿಲ್ಲ, ಎಸ್ಸೆಯಿಂದ ಮಾರ್ಕ್ಸ್ ಕೌಂಟ್ ಆಗ್ತದೆ. ಎಲ್ಲ ಮ್ಯಾಕ್ಸಿಮಮ್ ನೋಡಿ, ಎಸ್ಸೆದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಇತ್ತು, 250. ಇನ್ಮೇಲೆ ಯಾವುದೆಲ್ಲ ಪೇಪರ್ ನಡೆಸ್ತಾರೆ, ಎಲ್ಲ ಪೇಪರ್ದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಇರುತ್ತಂದರೆ 250 ಮಾರ್ಕ್ಸ್ ಇರುತ್ತೆ. ಹಾಗೆ ಗಂಟೆ ಎಷ್ಟು, ಅವಧಿ ಎಷ್ಟು ಅಂತಂದರೆ, ಇಲ್ಲಿ 3 ತಾಸಿನ ಅವಧಿ ಇರುತ್ತೆ. ಕನ್ನಡ ಇಂಗ್ಲೀಷ್ಗೆ ಬರೀ 2.5 ತಾಸಿನ ಅವಧಿ ಇತ್ತು, ಇಲ್ಲಿ ಎಸ್ಸೆಯಿಂದ ಮುಂದಿನ ಪೇಪರ್ಗಳೇನಿರುತ್ತೆ ಎಲ್ಲ ಪೇಪರ್ಗಳಿಗೂ ನಮಗೇನು 3 ತಾಸಿನ ಅವಧಿ ನಮಗೆ ಕೊಟ್ಟಿರ್ತಾರೆ. ನಾವು ಆ್ಯನುವಲ್ ಎಕ್ಸಾಮ್ಸ್ನ ಎಷ್ಟು ಬರಿತೀವಿ, 100 ಮಾರ್ಕ್ಸಿಗೆ ಬರಿತೀವಿ, ಎಷ್ಟು ಬರಲಿ 3 ಅವರ್ಸಲ್ಲಿ. ಬಟ್ ಇಲ್ಲಿ ನೋಡಿ 250 ಮಾರ್ಕ್ಸ್ ಇದೆ, ಆ 250 ಮಾರ್ಕ್ಸನ್ನು 3 ಗಂಟೆಗಳ ಅವಧಿಯಲ್ಲಿ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ, ರೈಟ್. ಸೊ ನಾಳೆ ಆಫೀಸರ್ ಆದಮೇಲೆ ಎಷ್ಟು ಪ್ರೆಷರ್ ಹ್ಯಾಂಡಲ್ ಮಾಡ್ತೀರಾ ಅನ್ನೋಂಥದ್ದು ಇಲ್ಲಿ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಜಿ ಎಸ್ 1ನಲ್ಲಿ ಜನರಲ್ ಸ್ಟಡೀಸ್ 1 ಅಂತ ನೋಡಿದ್ವಿ, ರೈಟ್. ಸೊ ಜಿ ಎಸ್ 1
ಓಕೆ, ಸೊ ಜನರಲ್ ಸ್ಟಡೀಸ್ ಒನ್ ಅನ್ನು ನೋಡ್ತಾ ಇದ್ರೆ, ಸೊ ಇಲ್ಲಿ ನಮ್ಗೇನಾಗುತ್ತೆ ಈ ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಮೂರು ಸಬ್ಜೆಕ್ಟ್ಗಳನ್ನು ಹೊಂದಿರುತ್ತೆ. ಇದು ಮೂರು ವಿಷಯಗಳ ಬಗ್ಗೆ ಅವರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಯಾವುದು ಸರ್ ಅಂತಂದ್ರೆ, ಸೊ ಫಸ್ಟ್ ಒನ್ ಮೂರು ಪಾರ್ಟ್ ತ್ರೀ ಪಾರ್ಟ್ಸ್ ಇರುತ್ತೆ. ಆ ತ್ರೀ ಪಾರ್ಟ್ಸಲ್ಲಿ ಫಸ್ಟು ಸೊ ಹಿಸ್ಟ್ರಿ ಪಾರ್ಟ್ ರೈಟ್, ಫಸ್ಟ್ ಹಿಸ್ಟ್ರಿ ಪಾರ್ಟ್ ರೈಟ್. ಸೊ ಇತಿಹಾಸ ಸ್ಪೆಷಲಿ ಯಾವುದು ನೋಡಿ, ಇಂಡಿಯಾ ಮತ್ತು ಕರ್ನಾಟಕ, ಭಾರತ ಮತ್ತು ಕರ್ನಾಟಕ ಇತಿಹಾಸ ಏನಿರುತ್ತೆ ಅದನ್ನು ಅವರು ಕೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಅವನು ಕ್ವಶನ್ ಕೇಳ್ತಾನೆ. ಎರಡನೇ ಪಾರ್ಟಲ್ಲಿ ಏನಂತಂದ್ರೆ ಸೋಷಿಯಲಜಿ ರೈಟ್. ಸೊ ಯಾವುದು ಸಮಾಜಶಾಸ್ತ್ರ ಅಂತ ಹೇಳ್ಬೋದು. ಸೊ ಸಮಾಜಕ್ಕೆ ಸಂಬಂಧಿಸಪಟ್ಟಂತಹ ಸೋಷಿಯಲಜಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನ ಇಲ್ಲಿ ಕೇಳ್ತಿದ್ರೆ. ಇನ್ನು ಮೂರನೇ ಪಾರ್ಟ್ ಯಾವುದಂತಂದ್ರೆ ಇದು ಎಕನಾಮಿಕ್ಸ್ ರೈಟ್. ಸೊ ಹಿಸ್ಟ್ರಿ, ಸೋಷಿಯಲಜಿ ಮತ್ತು ಎಕನಾಮಿಕ್ಸ್ ರೈಟ್, ಇತಿಹಾಸ, ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಏನಾಗುತ್ತೆ ನಮಗೆ ಕ್ವಶನ್ಗಳನ್ನು ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗುತ್ತೆ. ಪ್ರತಿಯೊಂದು ವಿಭಾಗದಿಂದ ರೈಟ್, ಪ್ರತಿಯೊಂದು ವಿಭಾಗದಿಂದ ಏನು ಮಾಡ್ತಾರೆ 80-85 ಮಾರ್ಕ್ಸ್ಗಳನ್ನು ಅವರು ಕೇಳ್ತಾ ಹೋಗ್ತಾ ಇರ್ತಾರೆ. ಸೊ ಇದರರ್ಥ ಏನಾಯಿತು, ಪ್ರತಿಯೊಂದು ವಿಭಾಗದಿಂದ ನಮಗೆ ಹೆಚ್ಚು ಕಮ್ಮಿ 7 ಕ್ವಶನ್ಸ್ ರೈಟ್. ಸೊ ಈ ಸತಿ ಈ ಪ್ಯಾಟರ್ನಲ್ಲಿ ಅಂದರೆ 2017 ಎಕ್ಸಾಮ್ಸ್ ಏನು ಬರ್ತೀವಿ ನಾವು ಮೇನ್ಸಲ್ಲಿ, ಸೊ ಏನು ಮಾಡಿದ್ರು ಅಂತಂದರೆ, ಸೊ 7 ಕ್ವಶನ್ಸ್ 21 ಟೋಟಲ್ ನಮಗೆ ಎಷ್ಟಾಯಿತು 21 ಕ್ವಶನ್ಗಳನ್ನು ಅವರು ಕೇಳಿದರು. ಸೊ 21 ಕ್ವಶನ್ಗಳನ್ನು ಮೂರು ಯಾವುದು ಸಬ್ಜೆಕ್ಟ್ಸ್ ಏನಿದೆ ಆ ಮೂರು ಸಬ್ಜೆಕ್ಟ್ಗಳಿಂದ ಸೊ 7 ಪ್ರಶ್ನೆಗಳನ್ನು ಅವರು ಕೇಳ್ತಾರೆ. ರಿಮೆಂಬರ್ ಎಸ್ಸೆಯಲ್ಲಿ ನಮಗೆ 8 ಎಸ್ಸೆ ಕೊಟ್ಟಿದ್ರು, ಅದರಲ್ಲಿ 2 ಬರೆದ್ವಿ, ಅಂದರೆ ನಮಗೆ ಆಪ್ಷನ್ ಇತ್ತು ರೈಟ್, 4 ಒಂದು ಬರೆಯುವಂಥ ಆಪ್ಷನ್ ಇತ್ತು. ಈ ಜಿ ಎಸ್ ಪೇಪರ್ ಏನಿದೆ, ಈ ಜಿ ಎಸ್ ಪೇಪರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ಕಂಪಲ್ಸರಿ ಆನ್ಸರ್ ಮಾಡಲೇಬೇಕು. 21 10 ಬರೆದ್ರಾಗುತ್ತಾ ಸರ್, ಇಲ್ಲ 21 21 ಬರೀಬೇಕು ರೈಟ್. ಸೊ ಆಲ್ ಕ್ವಶನ್ಸ್ ಆರ್ ಕಂಪಲ್ಸರಿ. ಸೊ ಇಲ್ಲಿ ಹಿಸ್ಟ್ರಿ ಜಿ ಎಸ್ ಒನ್ ಅಲ್ಲಿ ಹಿಸ್ಟ್ರಿ, ಸೋಷಿಯಲಜಿ ಮತ್ತು ಎಕನಾಮಿಕ್ಸ್ ಮೂರು ರೀತಿಯಾದಂಥ ನಮಗೆ ಸಬ್ಜೆಕ್ಟ್ಗಳು ಬರ್ತವೆ. ಸೊ ಇದನ್ನು ಇದು ಅಷ್ಟೇ, ಅದು ಮ್ಯಾಕ್ಸಿಮಮ್ ಮಾರ್ಕ್ಸ್ 250, ಆ 250 ಮಾರ್ಕ್ಸ್ಗಳ ಪೇಪರ್ ಏನಿದೆ ಅದನ್ನು ನಾವು 3 hours ರೈಟ್. ಸೊ 3 hoursಲ್ಲಿ ನಾವು ಬರೆದು ಮುಗಿಸ್ಬೇಕಾಗುತ್ತೆ. ಅಂದರೆ ಏನಾಯಿತು, ಫಸ್ಟ್ ಡೇ ಕನ್ನಡ ಇಂಗ್ಲೀಷ್ ನೋಡಿದ್ವಿ, ಸೆಕೆಂಡ್ ಡೇ ಎಸ್ಸೆ ನೋಡಿದ್ವಿ, ಎಸ್ಸೆಯಿಂದ ನಮಗೆ ರೆಗ್ಯುಲರ್ ಮಾರ್ಕ್ಸ್ ಏನಿದೆ ಅದು ಸ್ಟಾರ್ಟ್ ಆಗಿದೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 250, ಅವಧಿ 3 hours. ಥರ್ಡ್ ಡೇ ಬಂದಿದ್ವಿ ಬೆಳಗ್ಗೆ ಜಿ ಎಸ್ ಸ್ಟಡೀಸ್ ರೈಟ್. ಸೊ ಜನರಲ್ ಸ್ಟಡೀಸ್, ಸೊ ಜಿ ಎಸ್ ಅಂತ ಹೇಳ್ತಿದ್ವಿ, ಆ ಜಿ ಎಸ್ ಅಲ್ಲಿ ನಾವು ಫಸ್ಟ್ ಪೇಪರ್ ಬೆಳಗ್ಗೆ ಬರಿತಾ ಇದ್ವಿ, ಹಿಸ್ಟ್ರಿ, ಸೋಷಿಯಾಲಜಿ ಮತ್ತು ಎಕನಾಮಿಕ್ಸ್ ಏನಿದೆ ಅದ್ರ ಬಗ್ಗೆ ನಾವು ಕ್ವಶನ್ ಅನ್ನು ಆನ್ಸರ್ಗಳನ್ನು ಬರ್ದಾಯಿತು. ಮಧ್ಯಾಹ್ನ ಅಂದರೆ ಬೆಳಗ್ಗೆ 9 12 ಎಕ್ಸಾಮ್ ಬರೆದು ಮುಗಿದಿದ್ವಿ. ಸೊ ಮಧ್ಯಾಹ್ನ ವಾಪಸ್ 2 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಎರಡನೇ ಎಕ್ಸಾಮ್ ಯಾವುದು ಮೂರನೇದೇ ಅಂತಂದರೆ ದಟ್ ಈಸ್ ಜಿ ಎಸ್ 2 ರೈಟ್. ಸೊ ಜನರಲ್ ಸ್ಟಡೀಸ್ 2 ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲೂ ಅಷ್ಟೇ ಮೂರು ಸೆಕ್ಷನ್ ಇದೆ. ಆ ಮೂರು ಸೆಕ್ಷನ್ ಯಾವುದಿದೆ ಅಂತಂದರೆ, ಸೊ ಫಸ್ಟ್ ಸೆಕ್ಷನ್ನು ನಮಗೆ ಜಿಯೋಗ್ರಫಿ ಅಂತ ಹೇಳ್ತೀವಿ ರೈಟ್. ಸೊ ಫಿಸಿಕಲ್ ಫೀಚರ್ಸ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸ್ ಅಂತ ಹೇಳಿದರೆ, ಸೊ ಇಟ್ ಈಸ್ ನಥಿಂಗ್ ಬಟ್ ಜಿಯೋಗ್ರಫಿ. ಸೊ ಭೌಗೋಳಿಕ ಶಾಸ್ತ್ರ ಅಂತ ಹೇಳ್ತೀವಿ. ಸೊ ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಸೊ ಎಲ್ಲ ಕಂಪ್ಲೀಟ್ ಜಿಯೋಗ್ರಫಿ ಟಾಪಿಕ್ ಏನಿದೆ ಸೊ ನಮಗೆ ಜಿ ಎಸ್ 2 ಸೆಕ್ಷನ್ 1 ಬರ್ತಾ ಇದೆ. ಸೆಕ್ಷನ್ 2 ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅದು ಭಾರತ ಸಂವಿಧಾನದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಸೊ ಮೂರನೇ ವಿಭಾಗದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತದ ಬಗ್ಗೆ ಇಲ್ಲಿ ಕ್ವಶನ್ ಕೇಳ್ತಾರೆ ರೈಟ್. ಸೊ ಜಿ ಎಸ್ 2 ಅಲ್ಲಿ ಯಾವ್ದಾಯ್ತು ಮೂರು ಸಬ್ಜೆಕ್ಟ್ ಹಾಗಾದ್ರೆ ಅಂತಂದ್ರೆ, ಸೊ ಭೌಗೋಳಿಕ ಶಾಸ್ತ್ರ ರೈಟ್, ಸೊ ಭಾರತ ಸಂವಿಧಾನ ಮತ್ತೆ ಸಾರ್ವಜನಿಕ ಆಡಳಿತ ರೈಟ್. ಸೊ ಜಿಯೋಗ್ರಫಿ ಯಾವುದು, ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಥರ್ಡ್ ಒನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಈ ರೀತಿಯಾಗಿ ಮೂರು ಸಬ್ಜೆಕ್ಟ್ ಅನ್ನ ಒಂದು ಜಿ ಎಸ್ ಅಲ್ಲಿ ಏನಾಗಿದೆ ನೋಡಿ, ಪೇಪರ್ 1 ಅಲ್ಲಿ 3 ಸಬ್ಜೆಕ್ಟ್ ಇದೆ, ಪೇಪರ್ 2 ಅಲ್ಲಿ 3 ಸಬ್ಜೆಕ್ಟ್ ಇದೆ. ಸೊ ಡಿವೈಡ್ ಮಾಡಿದರೆ ಈ ಮೂರು ಅಂದರೆ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಜಿ ಎಸ್ 1, 2, 3, 4 ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳಿಗೂ ನಾವೇನು ಮಾಡಬೇಕು, ಕಂಪಲ್ಸರಿ ಆನ್ಸರ್ನ ಬರೀಲೇಬೇಕು. ಅಂದರೆ ಇದರರ್ಥ ಏನಾಯಿತು ವಾಪಸ್ ಇಲ್ಲಿ, ಸೊ 80-85 ಮಾರ್ಕ್ಸ್ ನಮಗೆ ಪ್ರತಿಯೊಂದು ಸೆಕ್ಷನಿಂದ ಬರುತ್ತೆ. ಇದರರ್ಥ ಪ್ರತಿಯೊಂದು ಸೆಕ್ಷನಿಂದ 7 ಕ್ವಶನ್ ಕೇಳುವಂಥ ಪರಿಧಿ ಈ ಸತಿ 2017 7 ಪ್ರಶ್ನೆಗಳನ್ನ ಕೇಳಿದ್ರು ರೈಟ್. ಸೊ ಆ 7 ಪ್ರಶ್ನೆಗಳನ್ನ ಒಟ್ಟು 21 ಪ್ರಶ್ನೆಗಳನ್ನ ನಾವೇನು ಮಾಡಬೇಕು, ಸೊ ಆನ್ಸರ್ನ ಮಾಡಬೇಕಾಗುತ್ತೆ. ಕಂಪಲ್ಸರಿ ಕ್ವಶನ್ಸ್ ಇಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಾಗಿರುತ್ತೆ, 250 ಆಗಿರುತ್ತೆ. ಸೊ ಅದಕ್ಕೆ ಅವಧಿ ರೈಟ್, ಸೊ ಅವಧಿ ಎಷ್ಟಾಗಿರುತ್ತೆ, 3 hours ಆಗಿರುತ್ತೆ. ಸೊ ಫಸ್ಟ್ ಡೇ ಕನ್ನಡ ಇಂಗ್ಲೀಷ್ ಮುಗಿದ್ವಿ ರೈಟ್. ಸೊ ಅದಾದಮೇಲೆ ಮಧ್ಯಾಹ್ನ ಎಸ್ಸೆ ಮಾಡಿದ್ವಿ. ಸೊ ಎಸ್ಸೆ ಬರೆದಾದ ನಂತರ ಥರ್ಡ್ ಡೇ ರೈಟ್, ಸೊ ಥರ್ಡ್ ಡೇ ಏನು ಮಾಡಿದ್ವಿ ಅಂತಂದರೆ GS1, GS2 ಪೇಪರ್ಗಳನ್ನು ನಾವು ಬರೆದಿದ್ವಿ. ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಏನಾಗುತ್ತೆ, ನೆಕ್ಸ್ಟು ನಮಗೆ GS3 ಮತ್ತು GS4 ಪೇಪರ್ಸ್ ಇರುತ್ತೆ ರೈಟ್. ನೋಡಿ, GS 1, 2, 3, 4 4 ಪ್ರಶ್ನೆ ಪತ್ರಿಕೆಗಳು, SA 1 5, 2 ಇಂಗ್ಲೀಷ್ ಮತ್ತು ಅಂದರೆ 2 ಪೇಪರ್ಗಳು ಲ್ಯಾಂಗ್ವೇಜ್ ಪೇಪರ್ ಅಂದರೆ ಇಂಗ್ಲೀಷ್ ಮತ್ತು ಕನ್ನಡ, ಜೊತೆಗೆ 2 ಆಪ್ಷನಲ್ ಪೇಪರ್ಗಳು. ಈ ರೀತಿಯಾಗಿ ಇಷ್ಟು ಟೋಟಲ್ ಒಂದು ಎಕ್ಸಾಮಿನೇಷನ್, ನಾವು ಯಾವ ಥರ ಆ್ಯನ್ಯುವಲ್ ಎಕ್ಸಾಮ್ ಬರಿತೀವಿ, ಬೇರೆ ಬೇರೆ ವಿಷಯಗಳು SLC PUC ಬೇರೆ ಬೇರೆ ವಿಷಯಗಳ ಮೇಲೆ ಎಕ್ಸಾಮ್ ಯಾವ ಥರ ಬರ್ತೀವಿ, ಅದೇ ರೀತಿಯಾದಂಥ ಎಕ್ಸಾಮ್ಸು ನಮಗೆ ಮೇನ್ಸಲ್ಲಿ ಇದೆ. ಪ್ರಿಲಿಮ್ಸ್ ಒಂದೇ ದಿನದಲ್ಲಿ ಮುಗ್ದೋಗುತ್ತೆ, ಮೇನ್ಸ್ ಒಂದೇ ದಿನದಲ್ಲಿ ಮುಗ್ದೋಗಲ್ಲ, ಮೇನ್ಸ್ ಏನಾಗಿರುತ್ತೆ. ಸೊ ಈ ರೀತಿ 3-4 ದಿನಗಳವರೆಗೆ ನಮಗೇನಾಗುತ್ತೆ ಎಕ್ಸಾಮನ್ನು ಬರಿತಾ ಇರ್ತೀವಿ. ಸೊ GS 1, GS 2 ಬಗ್ಗೆ ನಾವು ನೋಡಿದ್ವಿ. ಈಗ ಜನರಲ್ ಸ್ಟಡೀಸ್, ಜಿ ಎಸ್ ಅಂದರೆ ಜನರಲ್ ಸ್ಟಡೀಸ್, ಆ ಜನರಲ್ ಸ್ಟಡೀಸ್ ಥರ್ಡ್ ಪೇಪರ್ಗೆ ಹೋಗ್ತಾ ಇದ್ವಿ. ಸೊ ಈ ಮೂರನೇ ಪೇಪರಲ್ಲಿ ನಾವು ನೋಡ್ತಾ ಇತ್ತಂದರೆ, ಸೊ ಇದನ್ನು ನಾವು ಸೈನ್ಸ್ ಪೇಪರ್ ಅಂತ ಹೇಳ್ಬೋದು. ಈ ಸೈನ್ಸ್ ಪೇಪರಲ್ಲಿ ಅಥವಾ GS 3 ಪೇಪರಲ್ಲಿ ಯಾವ ಸಬ್ಜೆಕ್ಟ್ಸ್ ಬರುತ್ತೆ ಅಂತಂದರೆ, ಸೊ ಫಸ್ಟ್ 1 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರೈಟ್.
ಫಸ್ಟ್ ಪಾರ್ಟಲ್ಲಿ ಸೊ ವಿಜ್ಞಾನ ಮತ್ತು ತಂತ್ರಜ್ಞಾನ ಬರುತ್ತೆ. ಎರಡನೇ ಭಾಗದಲ್ಲಿ ನಮಗೆ ಸೊ ಮಾಡರ್ನ್ ಸೈನ್ಸ್ ಅಂತ ಅಗ್ರಿಕಲ್ಚರ್ ಸೈನ್ಸ್ ಅಂತ ಹೇಳ್ಬೋದು, ಅಗ್ರಿಕಲ್ಚರ್ ಸೈನ್ಸ್ ಅಂತ ಹೇಳ್ಬೋದು. ಸೊ ಅಗ್ರಿಕಲ್ಚರ್ ಸೈನ್ಸ್ ನಮಗೆ ಎರಡನೇ ವಿಭಾಗದಲ್ಲಿ ಬರುತ್ತೆ. ಇನ್ನು ಮೂರನೇ ಸೆಕ್ಷನ್ನಲ್ಲಿ ನಮಗೆ ಎನ್ವೈರನ್ಮೆಂಟ್ ಬರುತ್ತೆ, ಅಗ್ರಿಕಲ್ಚರ್ ಸೈನ್ಸ್ ಆರ್ ನಮಗೆ ಎನ್ವೈರನ್ಮೆಂಟ್ ಸೈನ್ಸ್ ಅಂತ ಹೇಳ್ಬೋದು ಇಲ್ಲಿ, ರೈಟ್. ಸೊ ಮಿಕ್ಸ್ ಆಗಿರುತ್ತೆ ಅದು. ಸೊ ನ್ಯಾಚುರಲ್ ಸೈನ್ಸ್, ರೈಟ್. ಸೊ ಈ GS-3 ಪೇಪರ್ ಏನಿದೆ, ಸೊ ಅದು ಸಾಮಾನ್ಯ ಅಧ್ಯಯನ ಪ್ರಶ್ನೆ ಪತ್ರಿಕೆ 3 ಏನಿದೆ, ಸೊ ಇಲ್ಲಿ ನಮಗೆ ಸೈನ್ಸ್ ರಿಲೇಟೆಡ್ ಟಾಪಿಕ್ಸ್ ನಮಗೆ ಹೆಚ್ಚಾಗಿ ಕಂಡುಬರುತ್ತೆ, ರೈಟ್. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಅದಾದಮೇಲೆ ಅಗ್ರಿಕಲ್ಚರ್ ಸೈನ್ಸ್ ಆರ್ ನ್ಯಾಚುರಲ್ ಸೈನ್ಸ್, ಅದಾದಮೇಲೆ ಎನ್ವೈರನ್ಮೆಂಟ್ ಸೈನ್ಸ್, ಈ ರೀತಿಯಾಗಿ, ರೈಟ್. ಸೊ ವಿಜ್ಞಾನ ತಂತ್ರಜ್ಞಾನ, ಅದಾದಮೇಲೆ ವ್ಯವಸಾಯ ವ್ಯವಸ್ಥೆದ ಬಗ್ಗೆ, ಸೊ ವ್ಯವಸಾಯ ವಿಜ್ಞಾನ. ಸೊ ಅದಾದಮೇಲೆ ನೆಕ್ಸ್ಟ್ ನಮಗೆ ಸೊ ಪರಿಸರ ಅಧ್ಯಯನ, ಈ ಮೂರು ಪ್ರಶ್ನೆ ಈ ಮೂರು ವಿಷಯಗಳ ಮೇಲೆ ನಮಗೇನಾಗುತ್ತೆ ಇಲ್ಲಿ ವಾಪಸ್ ಮತ್ತೆ 80-85 ಮಾರ್ಕ್ಸ್ಗಳನ್ನು ಪ್ರತಿಯೊಂದು ವಿಭಾಗದಿಂದ ಕೇಳಲಾಗುತ್ತೆ. ಅಂದರೆ ಈ ಸತಿ 2017 ಸೊ ಮೂರು ಸೆಕ್ಷನಿಂದ 7 ಕ್ವಶನ್ಗಳನ್ನು ಕೇಳಿದರು. ಸೊ ಒಟ್ಟು 21 ಪ್ರಶ್ನೆ ಪತ್ರಿಕೆಗಳು, ಎಲ್ಲ ಪ್ರಶ್ನೆಗಳನ್ನ ಏನು ಕಂಪಲ್ಸರಿ ಆನ್ಸರ್ ಮಾಡಲೇಬೇಕು. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ವಾಪಸ್ 250, ಅಂದರೆ ಪ್ರತಿಯೊಂದು ಪೇಪರ್ಗೂ 250 ಮಾರ್ಕ್ಸ್ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಆಮೇಲೆ 3 ತಾಸಿನ ಅವಧಿ, ರೈಟ್. ಸೊ 3 hours ನಮ್ಗೆ ಏನಾಗುತ್ತೆ, ಸೊ ಟೈಮ್ ಕೊಟ್ಟಿರ್ತಾರೆ, ರೈಟ್. ಸೊ ಇದು ನಮಗೆ 4th day ಆಗ್ತಾ ಇದೆ. ಸೊ 4th day ಮಾರ್ನಿಂಗು GS-3 ಆಯಿತು, ರೈಟ್. ಇನ್ನು GS-4 ಪೇಪರ್ ಏನಿದೆ, ರೈಟ್. ಈ GS-4 ಪೇಪರು ಅಥವಾ ಜನರಲ್ ಸ್ಟಡೀಸ್ 4 ಪೇಪರು, ಇದನ್ನು ನಾವು ಎಥಿಕ್ಸ್ ಪೇಪರ್ ಅಂತ ಹೇಳ್ತೀವಿ, ರೈಟ್. ನೈತಿಕತೆ ಅಂತ ಹೇಳ್ತೀವಿ. ಒಬ್ಬ ಆಫೀಸರ್ ಆದಮೇಲೆ, ರೈಟ್, ಯಾವ ರೀತಿಯಾಗಿ ನಿಮ್ಮ ನೈತಿಕತೆಯನ್ನು ನೀವು ಕಾಪಾಡ್ಕೊಳ್ತೀರಾ, ರೈಟ್. ನಿಮ್ಮ ನೈತಿಕತೆ ಅಥವಾ ನಿಮ್ಮ ವ್ಯಕ್ತಿತ್ವ ಈ ಆಫೀಸರ್ ಆಗಲಿಕ್ಕೆ ಕರೆಕ್ಟ್ ಆಗಿ ಇದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡುವಂಥ ಪೇಪರ್ ಇದು. ಯಾವ ರೀತಿ, ಫಾರ್ ಎಕ್ಸಾಂಪಲ್ ಕೇಸ್ ಸ್ಟಡೀಸನ್ನು ಕೊಡ್ತಾರೆ, ರೈಟ್. ಸೊ ಆ ಕೇಸ್ ಬಂದಾಗ ಒಂದು ಡೈಲೆಮಾ ಸಿಚುವೇಶನ್ನ ಕೊಡ್ತಾರೆ, ಆವಾಗ ನೀವು ಯಾವ ರೀತಿಯಾಗಿ ಡಿಸಿಷನ್ಗಳನ್ನ ತೊಗೊಳ್ತೀರಾ ಅದ್ರ ಬಗ್ಗೆ ಅವರು ಅನಿಸಿಕೆ ಬರಲಿಕ್ಕೆ ಹೇಳ್ತಾರೆ. ಅದ್ರ ಮೇಲೆ ನಿಮ್ಮ ಎಥಿಕ್ಸನ್ನು ಅವರು ಅಸೆಸ್ ಮಾಡ್ತಾ ಇರ್ತಾರೆ, ರೈಟ್. ಸೊ ಎಥಿಕ್ಸ್ ಅನ್ನುವಂಥದ್ದು, ಎಥಿಕ್ಸ್ ಇಂಟಿಗ್ರಿಟಿ ಆಪ್ಟಿಟ್ಯೂಡ್ ಅನ್ನುವಂಥದ್ದು, ಸೊ ಇಲ್ಲಿ GS-4 ನಿಮಗೆ ಕಂಡುಬರುತ್ತೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಸೊ 15 ಪ್ರಶ್ನೆಗಳನ್ನ ಕೇಳಿದರು ಅವರು, ರೈಟ್. ಪ್ರತಿಯೊಂದು GS-1-2-3 21 ಪ್ರಶ್ನೆಗಳನ್ನ ಕೇಳಿದ್ರು 2017 ಎಕ್ಸಾಮಲ್ಲಿ. ಆದರೆ ಎಲ್ಲಿ ಅಂತಂದರೆ GS-4 ಬರೀ 15 ಕ್ವಶನ್ಗಳನ್ನ ಕೇಳಿದ್ರು. ಈ 15 ಕ್ವಶನ್ಗಳಿಗೆ ಏನು ಎಲ್ಲ ಕ್ವಶನ್ಗಳನ್ನು ಆನ್ಸರ್ ಮಾಡಲೇಬೇಕು ನಾವಿಲ್ಲಿ. ಸೊ ಇದಕ್ಕೆ ಮ್ಯಾಕ್ಸಿಮಮ್ ಮಾರ್ಕ್ಸು ಸೊ 250 ಆಗಿರುತ್ತೆ, ರೈಟ್. ಇದನ್ನು ನಮಗೆ 3 hours, ಇದನ್ನು ಎಷ್ಟು ಅಂತಂದರೆ 3 hours ನಾವು ಇದನ್ನು ಆನ್ಸರ್ ಮಾಡಬೇಕಾಗಿರುತ್ತೆ, ರೈಟ್. ಸೊ ಈ ರೀತಿಯಾಗಿ GS-1-2-3-4, ರೈಟ್. ಸೊ ನಾಲ್ಕು ಪ್ರಶ್ನೆ ಪತ್ರಿಕೆಗಳು. ಸೊ 4 ಪ್ರಶ್ನೆ ಪತ್ರಿಕೆಗಳಲ್ಲಿ 250 ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಗಿರುತ್ತೆ, 3 hours ಅವಧಿ ನಮಗೆ ಮ್ಯಾಕ್ಸಿಮಮ್ ಆಗಿರುತ್ತೆ. ಅಂದರೆ ಅಲ್ಲಿಗೆ 1000 marks ಆಯಿತು, ರೈಟ್. ಅದಾದಮೇಲೆ ಜೊತೆಗೆ SI ಪೇಪರ್ ಇರುತ್ತೆ, SI ಪೇಪರ್ನ ಸೇರಿಸಿದ್ರೆ ನಮ್ಗೆ ಎಷ್ಟಾಯಿತು ಅಂತಂದರೆ 1250 marks ಆಯಿತು. ಇದರ ಜೊತೆಗೆ ನಾವು ಏನು ಮಾಡ್ತೀವಿ ಅಂತಂದರೆ, ಇದು ನಮಗೆ ನಾಲ್ಕು ದಿನ ಆಯ್ತು ಇವಾಗ ಅಲ್ವಾ, ಪೇಪರ್ 1 ಅದು ಫಸ್ಟ್ ಡೇ ಏನಾಯಿತು, ಕನ್ನಡ ಇಂಗ್ಲೀಷ್ ಆಯಿತು. ಸೆಕೆಂಡ್ ಡೇ ನಮಗೆ SI ಆಯಿತು. ಥರ್ಡ್ ಡೇ GS-1, GS-2 ಆಯಿತು. 4th day GS-3 ಮತ್ತು GS-4 ಆಯಿತು. ಇನ್ನು ನೆಕ್ಸ್ಟ್ ಡೇ ಏನಂತಂದರೆ, ರೈಟ್. ಸೊ ಒಂದು ದಿನ ಗ್ಯಾಪ್ ಇತ್ತು ನಮಗೆ. ಅದಾದಮೇಲೆ ನೆಕ್ಸ್ಟ್ ಡೇ ನಮಗೆ ಆಪ್ಷನಲ್ ಸಬ್ಜೆಕ್ಟ್ಸ್ ಅಂತ ಬರುತ್ತೆ, ರೈಟ್. ಇಲ್ಲಿ ನೋಡಿ, ಈ ಎಲ್ಲ ಪೇಪರ್ಗಳೇನು ಪ್ರತಿಯೊಬ್ಬರಿಗೂ ಕಾಮನ್ ಆಗಿ ಅವ್ರು ಕೇಳಿದರು, ರೈಟ್. ಹಿಸ್ಟ್ರಿ ಬಗ್ಗೆ ಕೇಳಿದರು, ಎಕನಾಮಿಕ್ಸ್ ಬಗ್ಗೆ ಕೇಳಿದರು, ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಕೇಳಿದರು, ವಿಜ್ಞಾನದ ಬಗ್ಗೆ ಕೇಳಿದರು. ಇದಾದಮೇಲೆ ಎಲ್ಲ ಸಬ್ಜೆಕ್ಟ್ಸ್ಗಳ ನಾಲೆಡ್ಜ್ ಇದೆ, ನಿಮ್ಮ ಪರ್ಸನಾಲಿಟಿ ಯಾವ ಥರ ಇದೆ ಅನ್ನೋಂಥ ಸಬ್ಜೆಕ್ಟ್ಸು, ಎಥಿಕ್ಸನ್ನು ಕೇಳಿದರು. ಇದೆಲ್ಲರಿಗೂ ಕಾಮನ್ ಆಗಿರುತ್ತೆ, ಇದು ಜನರಲ್ ಅವೇರ್ನೆಸ್ ಇರುತ್ತೆ ಇದು, ರೈಟ್. ಸೊ ಡಿಗ್ರಿ, ಒಬ್ಬ ಡಿಗ್ರಿ ಆದಂಥ ಸ್ಟೂಡೆಂಟ್ಗೆ ಯಾವ ರೀತಿಯಾಗಿ ನಾಲೆಡ್ಜ್ ಇರಬೇಕು ಅದನ್ನು ಆ ಬೇಸನ್ನು ಚೆಕ್ ಮಾಡಿದರು. ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಎಷ್ಟು ಜನರಲ್ ನಾಲೆಡ್ಜ್ ಇದೆ ಅವನಿಗೆ, ಎಷ್ಟು ಬೇಸಿಕ್ ನಾಲೆಡ್ಜ್ ಇದೆ ಚೆಕ್ ಮಾಡಿದರು. ಆದರೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ನಾಲೆಡ್ಜ್ ಅಥವಾ ಪರ್ಟಿಕ್ಯುಲರ್ ವಿಷಯದ ಮೇಲೆ ಸ್ವಲ್ಪ ಡೀಪ್ ಅನಾಲಿಸಿಸ್ ಅಥವಾ ಡೆಪ್ತ್ ನಾಲೆಡ್ಜ್ ಇರಬೇಕಲ್ವ ನಮಗೆ. ಸೊ ಹಾಗಾಗಿ ಒಂದು ಪೇಪರನ್ನು ಇಟ್ಟಿದ್ದಾರೆ, ಅವುಗಳಿಗೆ ನಾವು ಆಪ್ಷನಲ್ ಪೇಪರ್ಸ್ ಅಂತ ಹೇಳ್ತೀವಿ, ರೈಟ್. ಸೊ ಹಲವಾರು ನಮಗೆ ಆಲ್ಮೋಸ್ಟ್ 25-26 ಸಬ್ಜೆಕ್ಟ್ಸ್ಗಳಿದೆ. ಆ ಸಬ್ಜೆಕ್ಟ್ಸ್ಗಳಲ್ಲಿ, ರೈಟ್, ಸೊ ನಾವೇನು ಮಾಡಬೇಕು, ಒಂದು ಪೇಪರನ್ನು ಅಥವಾ ಒಂದು ವಿಷಯವನ್ನು ನಾವೇನು ಮಾಡಬೇಕು, ಸೊ ಐಚ್ಛಿಕ ವಿಷಯ ಅಥವಾ ಆಪ್ಷನಲ್ ಸಬ್ಜೆಕ್ಟ್ ಆಗಿ ಆಯ್ಕೆ ಮಾಡ್ಕೋಬೇಕು. ಸೊ ಮೊದಲು 2 ವಿಷಯಗಳನ್ನ ತೊಗೊಳ್ಳೋದಿತ್ತು, ಆದರೆ ಇವಾಗ, ರೈಟ್. ಸೊ ರೈಟ್ ನಾವು, ಸೊ ಒಂದೇ ಆಪ್ಷನಲ್ ಪೇಪರು, ಆ ಒಂದು ಸಬ್ಜೆಕ್ಟ್ಸ್ ಮೇಲೆ 2 papers ಇರುತ್ತೆ, ರೈಟ್. ಸೊ ಒಂದೇ ವಿಷಯ, ನಾನು ಫಾರ್ ಎಕ್ಸಾಂಪಲ್ ನಂದು ಜಿಯೋಗ್ರಫಿ ಆಗಿತ್ತು. ಸೊ ನನ್ನ ಒಂದು ಜಿಯೋಗ್ರಫಿಯನ್ನು, ಸೊ ಆಪ್ಷನಲ್ paper 1, ರೈಟ್. ಸೊ ಜಿಯೋಗ್ರಫಿ paper 1, ಜಿಯೋಗ್ರಫಿ paper 2 ಅಂತೇಳಿ 2 ರೀತಿಯಾಗಿ ನಾನು ಬರೆದಿದ್ದೆ. ಜಿಯೋಗ್ರಫಿ paper 1, ಜಿಯೋಗ್ರಫಿ paper 2, ರೈಟ್. ಒಂದೇ ಸಬ್ಜೆಕ್ಟು 2 papers ನಾವಿಲ್ಲಿ ಬರಿತಾ ಇದ್ದೀವಿ. ಸೊ ಇಲ್ಲಿ ಸ್ವಲ್ಪ ಎಕ್ಸಾಮ್ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ, ರೈಟ್. ಸೊ GS-1-2-3-4 ಏನಿತ್ತು, ಅಲ್ಲಿ 21 ಕ್ವಶನ್ ಕೊಡ್ತಾ ಇದ್ರು, 15 ಕ್ವಶನ್ ಕೊಡ್ತಾ ಇದ್ರು. ಆ ಎಲ್ಲ ಏನು ಮಾಡ್ತೀವಿ, ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರಿತಾ ಹೋಗ್ತಾ ಇದ್ವಿ, ರೈಟ್. ಸೊ ಆಪ್ಷನಲ್ ಆ ಥರ ಅಲ್ಲ, ಆಪ್ಷನಲ್ ಯಾವ ಥರ ಅಂತಂದರೆ, ನಮಗೆ ಇಲ್ಲಿ 8 questions ಕೊಟ್ಟಿರ್ತಾರೆ, ರೈಟ್. 8 questions ಕೊಟ್ಟಿರ್ತಾರೆ. ಯಾವ ಥರ, ಫಾರ್ ಎಕ್ಸಾಂಪಲ್ ಆಪ್ಷನಲ್ paper 1 ಅಂತ ತೊಗೊಳ್ಳೋಣ. ಆಪ್ಷನಲ್ paper 1 ನಿಮಗೆ 1, 2, 3, 4, 5, 6, 7, 8 8 questions ಕೊಟ್ಟಿರ್ತಾರೆ. ಈ 8 questions 1ನೇ ಪ್ರಶ್ನೆ ಮತ್ತು 5ನೇ ಪ್ರಶ್ನೆ, ರೈಟ್. ಸೊ ಫಸ್ಟ್ ಕ್ವಶನ್ ಮತ್ತು 5th question ಇದೆ, ಇದನ್ನು ಕಂಪಲ್ಸರಿ ನೀವು ಆನ್ಸರ್ ಮಾಡಲೇಬೇಕು,
ರೈಟ್. ಸೊ ಈಚ್ ಕ್ವಶನ್ ಕ್ಯಾರೀಸ್ 50 marks, ಪ್ರತಿಯೊಂದು ಪ್ರಶ್ನೆಗಳಿಗೆ. ಸೊ 50 marks ಇರುತ್ತೆ, ಅದನ್ನ ಮತ್ತೆ ಸಬ್ ಡಿವೈಡ್ ಮಾಡಿರ್ಬೋದು ಅವರು. ಸೊ ನಂಬರ್ ಒನ್ ತಂದಾಗ, ಸೊ ನಂಬರ್ ಒನ್ ಎ, ನಂಬರ್ ಒನ್ ಬಿ, ನಂಬರ್ ಒನ್ ಸಿ, ಈ ತರ ಮಾಡಿಬಿಟ್ಟು ಸೊ 10 10 ಇನ್ನೊಂದು ಯಾವುದೋ 30 ಈ ತರ ಕೊಡ್ಬೋದು ರೈಟ್. ಇಲ್ಲ 20 20 10 ಈ ತರನು ಕೊಡ್ಬೋದು. ಸೊ ಯಾವ್ದು ಯಾವ ಎಷ್ಟು ಮಾರ್ಕ್ಸ್ ಕ್ವಶನ್ ಬೇಕಾದ್ರೆ ಆಡ್ ಮಾಡಬಹುದು, ಅಥವಾ ಒಂದು 5 questionನೇ ಕೊಟ್ಬಿಡ್ಬೋದು 10 marks. ಸೊ ಒಂದು ಪ್ರಶ್ನೆ ಒಂದು ಪ್ರಶ್ನೆಯ ಅಡಿಯಲ್ಲಿ ಅವ್ನು ಎಷ್ಟಾದ್ರೂ ಕ್ವಶನ್ ಕೊಡ್ಬೋದು, ಬಟ್ ಒಂದು ಕ್ವಶನ್ಗೆ ಅವ್ನೇನ್ ಮಾಡ್ತಾನೆ 50 marks ನಿಗದಿಪಡಿಸಿರ್ತಾನೆ. ಸೊ ಹೀಗಿರುವಾಗ 8 questionಗಳಲ್ಲಿ ಸೊ ಒಂದು ಮತ್ತೆ 5ನೇ ಪ್ರಶ್ನೆ ಇದೆ. ಸೊ 1st question ಮತ್ತೆ 5th question ಇದೆ, ಇದನ್ನ ಕಂಪಲ್ಸರಿ ನಾವು ಆನ್ಸರ್ ಮಾಡಲೇಬೇಕು ರೈಟ್. ಅದಾದ್ಮೇಲೆ ನೋಡಿ, 250 marks ಅಲ್ವಾ ನಮ್ಗೆ, 250 marks ಅಂದ್ರೆ ಸೊ ನಾವೆಷ್ಟು ಒಂದು ಕ್ವಶನ್ಗೆ 50 marks ಇರುತ್ತಂದ್ರೆ ಸೊ 5 questionಗಳನ್ನು ನಾವು ಆನ್ಸರ್ ಮಾಡಬೇಕು. ಇಲ್ಲ ಆಲ್ರೆಡಿ ನಾವು ಏನ್ ಮಾಡಿದೀವಿ, ಸೊ 1 ಮತ್ತು 5 ನಾವು ಆಲ್ರೆಡಿ ಆನ್ಸರ್ ಮಾಡಿ ಆಯ್ತು. ಈ 1 2 3 4 ಏನಿದೆಯಲ್ಲ, ಸೊ ಮೊದಲನೇ 4 questions ಏನಿದೆ ಅದನ್ನ ಅವ್ನು ಮಾಡಿರ್ತಾನೆ ಅಂತಂದ್ರೆ GS1 ಅದ ಆಪ್ಷನಲ್ 1 ಅಲ್ಲಿ ವಾಪಸ್ಸು ಪಾರ್ಟ್ ಎ ಪಾರ್ಟ್ ಬಿ ಅಂತ ನಾವು ಡಿವೈಡ್ ಮಾಡಿರ್ತಾನೆ ರೈಟ್. ಆಪ್ಷನಲ್ ಪೇಪರ್ 1 ಅಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಅಂತ ಅವ್ನು ಡಿವೈಡ್ ಮಾಡಿರ್ತಾನೆ. ಆ ಪಾರ್ಟ್ 1 ಇಂದ ಅಥವಾ ಪಾರ್ಟ್ ಎ ಇಂದ 4 questions, ಪಾರ್ಟ್ ಬಿ ಇಂದ 4 questions ಕೇಳ್ತಾರೆ. ಪ್ರತಿಯೊಂದು ಆಪ್ಷನಲ್ ಸಬ್ಜೆಕ್ಟ್ಗಳಲ್ಲೂ ಏನ್ ಮಾಡಿರ್ತಾನೆ, ಪ್ರತಿಯೊಂದು ಅಂದ್ರೆ ಪೇಪರ್ 1 ಪೇಪರ್ 2 ಏನಿರುತ್ತೆ ಆಪ್ಷನ್ ಸಬ್ಜೆಕ್ಟ್, ಅವುಗಳನ್ನ ಪಾರ್ಟ್ ಎ ಪಾರ್ಟ್ ಬಿ ಅಂತ ಡಿವೈಡ್ ಮಾಡಿರ್ತಾನೆ. ಸೊ ಪಾರ್ಟ್ ಎ ಇಂದ 4 questions ಪಾರ್ಟ್ ಬಿ ಇಂದ 4 questions ಕೇಳಿರ್ತಾನೆ. 1ನೇ ಮತ್ತು 5ನೇ ಪ್ರಶ್ನೆ ಇದೆ, ಅದನ್ನು ಕಂಪಲ್ಸರಿ ಆನ್ಸರ್ ಮಾಡಲೇಬೇಕು. ಮತ್ತೆ ಪ್ರತಿ ವಿಭಾಗದಿಂದ, ಎ ವಿಭಾಗ ಮತ್ತು ಬಿ ವಿಭಾಗ ಎರಡು ವಿಭಾಗದಿಂದ ಒಂದೊಂದು ಪ್ರಶ್ನೆಗಳನ್ನ ಕಂಪಲ್ಸರಿ ಆನ್ಸರ್ ಮಾಡಲೇಬೇಕು ರೈಟ್. ಸೊ ಅಂದ್ರೆ ಅಲ್ಲಿ 3 ಮತ್ತು 7 ಮಾರ್ಕ್ ಅಂತ ಇಟ್ಕೊಳ್ಳೋಣ ರೈಟ್. ಈಗಷ್ಟಾಯ್ತು, 4 questions ಆನ್ಸರ್ ಮಾಡಿದಂಗಾಯ್ತು. ಇನ್ನೂ ಒಂದು ಪ್ರಶ್ನೆ ಏನಿದೆ, ಆ ಪ್ರಶ್ನೆ ನಾನು ಎ ಎಲ್ಲಾದರೂ ಟಿಕ್ ಎಲ್ಲಾದರೂ ಆನ್ಸರ್ ಮಾಡ್ಬೋದು ಅಥವಾ ಬಿ ಎಲ್ಲಾದರೂ ಆನ್ಸರ್ ಮಾಡ್ಬೋದು. ಅಂದರೆ ಈಗ ನಾನು ಆನ್ಸರ್ ಎ ಯಾವುದು ಬಿ ಎಲ್ಲಿ ಮಾಡಿದ್ರೆ ರೈಟ್. ಸೊ 1 3 5 ಆದಮೇಲೆ 7 ಮತ್ತು 8. ಸೊ 8 questions ನಾನು 5 questions ಆನ್ಸರ್ ಮಾಡಿದ್ದೀನಿ ರೈಟ್. ಜಿ ಎಸ್ 1 2 3 4 ಏನಾಯ್ತು, ಎಸ್ ಎ ಏನಾಯ್ತು ಅಂತಂದ್ರೆ ಎಸ್ ಎಲ್ಲಿ ನಮಗೆ ಆಪ್ಷನ್ ಇತ್ತು ಅಲ್ವಾ, 8ರಲ್ಲಿ ನಾವು 2 ಬರೆದ್ವಿ. ಇಲ್ಲಿ ನಾವು 8ರಲ್ಲಿ 5 questions ನಾವು ಆನ್ಸರ್ ಮಾಡ್ತಾ ಇದ್ವಿ, ಬಟ್ ಜಿ ಎಸ್ ಅಲ್ಲಿ ನಮಗೆ ಏನಾಗಿತ್ತು, ಆಪ್ಷನ್ಸ್ ಇರಲಿಲ್ಲ, ಎಲ್ಲ ಕ್ವಶನ್ಗಳನ್ನ ಕಂಪಲ್ಸರಿ ನಾವು ಬರಿತಾ ಇದ್ವಿ ರೈಟ್. ಸೊ ಈ ರೀತಿಯಾಗಿ ಜಿ ಎಸ್ ಆಪ್ಷನ್ ಪೇಪರ್ 1 ಏನಿದೆ, ಆಪ್ಷನ್ ಪೇಪರ್ 1 ಅಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಅಂತ ಡಿವೈಡ್ ಮಾಡಿದ್ವಿ. ಸೊ 1 2 3 4 4 ಸೊ ಏನು ಪ್ರಶ್ನೆಗಳು ಪಾರ್ಟ್ ಎ ಇಂದ ಬಂತು, 5 6 7 8 ಏನಿದೆ ಅದು ನಮಗೆ ಪಾರ್ಟ್ ಬಿ ಇಂದ ಬಂತು. ಸೊ 1 ಮತ್ತು 5 questions ಕಂಪಲ್ಸರಿ ಆಗಿ ಬರೆದ್ವಿ. ಸೊ ಮತ್ತೆ ಪ್ರತಿಯೊಂದು 2 ವಿಭಾಗದಿಂದ ಅಂದ್ರೆ ಒಂದು ವಿಭಾಗ ತಗೊಂಡಾಗ, ಪಾರ್ಟ್ ಎ ಪಾರ್ಟ್ ಬಿ ಅಂತ ತಗೊಂಡಾಗ ಪ್ರತಿಯೊಂದು ವಿಭಾಗದಿಂದ ಮಿನಿಮಮ್ 2 ಪ್ರಶ್ನೆಗಳನ್ನು ನಾವು ಆನ್ಸರ್ ಮಾಡಲೇಬೇಕಾಗುತ್ತೆ. ಸೊ ಇನ್ನೊಂದು ಉಳಿದಂತಹ ಏನು ಆಪ್ಷನ್ ಇರುತ್ತೆ ಅದನ್ನ ಯಾವುದು ಆ ವಿಭಾಗದಲ್ಲಿ ಬೇಕಾದ್ರೂ ಆನ್ಸರ್ ಮಾಡಬಹುದು. ಇದೇ ರೀತಿ ಪೇಪರ್ 2 ಅಷ್ಟೇ, ಪೇಪರ್ 2 ಅಲ್ಲಿ ಮತ್ತೆ ವಾಪಸ್ ಏನ್ ಮಾಡ್ತಾರೆ, ಪಾರ್ಟ್ ಎ ಪಾರ್ಟ್ ಬಿ ಅಂತ ಮಾಡ್ತಾರೆ. ಅಲ್ಲಿ ನಮಗೆ 8 questions ಕೊಡ್ತಾರೆ. 8 questions ವಾಪಸ್ ಏನು 1ನೇ ಮತ್ತು 5ನೇ ಪ್ರಶ್ನೆಗಳನ್ನು ಕಂಪಲ್ಸರಿ ಆನ್ಸರ್ ಬರಲೇಬೇಕು ರೈಟ್. ಅದಾದ್ಮೇಲೆ ಪ್ರತಿಯೊಂದು ವಿಭಾಗದಿಂದ 2 questions ಆನ್ಸರ್ ಮಾಡಲೇಬೇಕು, ಜೊತೆಗೆ ಉಳಿದಂತ 1 ಇರುತ್ತೆ. ಸೊ ಆ ಪ್ರಶ್ನೆ ಯಾವುದೇ ವಿಭಾಗದಿಂದ ನಾವು ಆಯ್ಕೆ ಮಾಡಿಕೊಂಡು ಬರಿಬಹುದು. ಒಟ್ಟು 8 questions ಇರುತ್ತೆ. ಆ 8 questions 5 questions ನಾವು ಬರಿಬೇಕಾಗುತ್ತೆ ರೈಟ್. ಸೊ ಆಪ್ಷನಲ್ ಸಬ್ಜೆಕ್ಟ್ ಈ ಐಚ್ಛಿಕ ವಿಷಯ ಏನಿರುತ್ತೆ, ಸೊ ನಿಮಗೆ ಲಿಸ್ಟ್ ಇದೆ, KPSC ವೆಬ್ಸೈಟ್ ಅಲ್ಲಿ ನೀವು ತೆಗೆದು ನೋಡ್ರೆ ಗೊತ್ತಾಗುತ್ತೆ. ಸೊ ಆಲ್ಮೋಸ್ಟ್ ಈಗ ಜಿಯೋಗ್ರಫಿ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಬಾಟ್ನಿ, ಜಿಯಾಲಜಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸೊ ಎಲ್ಲಾ ವಿಷಯಗಳೇನಿರುತ್ತೆ ರೈಟ್. ಸೊ ಒಬ್ಬ ಡಿಗ್ರಿ ಆದಂತ ಹುಡುಗ ಯಾವ ಡಿಗ್ರಿ ಮಾಡಿರ್ತಾನೆ ಅಥವಾ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಡೆಪ್ತ್ ಅನಾಲಿಸಿಸ್ ಅಥವಾ ಡೆಪ್ತ್ ಆಗಿ ನಾವು ನಾಲೆಜ್ ಅನ್ನು ಹೊಂದಿರಬೇಕು ಅನ್ನೋಂತ ದೃಷ್ಟಿಯಲ್ಲಿ ಸೊ ಈ ರೀತಿಯಾಗಿ ಆಪ್ಷನ್ ಸಬ್ಜೆಕ್ಟ್ಗಳನ್ನ ಇಟ್ಟಿದ್ದಾರೆ. ಸೊ ಈ ಆಪ್ಷನ್ ಸಬ್ಜೆಕ್ಟ್ನ ಚೂಸ್ ಮಾಡ್ಕೊಂಡಾಗ ಯಾವ ಸಬ್ಜೆಕ್ಟ್ನ ಚೂಸ್ ಮಾಡ್ಕೊಳ್ತೀವಿ ಅದ್ರದ್ದು ಡೀಪ್ ಅನಾಲಿಸಿಸ್ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಹೊಂದಿರಬೇಕಾಗಿರುತ್ತೆ. ಸೊ ಇದನ್ನ ನಾವು ಆಪ್ಷನ್ ಸಬ್ಜೆಕ್ಟ್ ಅಂತ ಹೇಳಿದ್ವಿ. ಇದು ಕೂಡ ಅಷ್ಟೇ, ಸೊ ಪ್ರತಿಯೊಂದು ಪೇಪರು 250 marks ಇರುತ್ತೆ. ಅಂದ್ರೆ ಓವರ್ಆಲ್ ಆಪ್ಷನ್ ಸಬ್ಜೆಕ್ಟ್ ಏನಿದೆ ಅದು 500 marks ಇರುತ್ತೆ ರೈಟ್. ಸೊ ಪೇಪರ್ 1 ಪೇಪರ್ 2 ಸೇರಿಸಿದಾಗ ಆಪ್ಷನ್ ಸಬ್ಜೆಕ್ಟ್ 500 marks. ಸೊ ನಾವು ಎಸ್ ಎ 250 marks ಬರೆದಿದ್ವಿ, ಜಿ ಎಸ್ 1 2 3 4 ಎಷ್ಟು ಮಾರ್ಕ್ಸ್ ಬರ್ದಿದ್ವಿ, 1000 marks ಬರ್ದಿದ್ವಿ, ಜೊತೆಗೆ ಆಪ್ಷನಲ್ ಪೇಪರ್ನ 500 marks ಬರಿತಾ ಇದೀವಿ. ಸೊ ಒಟ್ಟು ಇಲ್ಲಿ ಮೇನ್ಸ್ ಅಲ್ಲಿ ಕೌಂಟ್ ಆಗೋ ಮಾರ್ಕ್ಸ್ ಎಷ್ಟು ಅಂತಂದ್ರೆ, ಅಂದ್ರೆ ಓವರ್ಆಲ್ ಲಿಸ್ಟ್ ಅಲ್ಲಿ ಕೌಂಟ್ ಆಗೋ ಮಾರ್ಕ್ಸ್ ಎಷ್ಟು ಅಂತಂದ್ರೆ 1750 marks ಆಗಿರುತ್ತೆ. ಇಲ್ಲಿ ರಿಮೆಂಬರ್, ಪ್ರಿಲಿಮ್ಸ್ ಮಾರ್ಕ್ಸ್ ಆಡ್ ಆಗಿಲ್ಲ, ಜೊತೆಗೆ ಕನ್ನಡ ಮತ್ತೆ ಇಂಗ್ಲಿಷ್ ಮಾರ್ಕ್ಸ್ ಇಲ್ಲಿ ಆಡ್ ಆಗೋದಿಲ್ಲ ರೈಟ್. ಸೊ ಇದಾದ್ಮೇಲೆ ನಾವು ಎಷ್ಟು ಮೇನ್ಸ್ಗೆ ಕ್ವಾಲಿಫೈ ಆಗಿದ್ಯಾ, ಆ ಥರ 1 ಸೀಟ್ಗೆ 20 ಜನರ ಅಂತ ಕ್ವಾಲಿಫೈ ಆದ್ವಿ ರೈಟ್. ಸೊ ಇಲ್ಲಿಂದ ಮತ್ತೆ ಮುಂದಕ್ಕೆ ಇಲ್ಲಿ ನಮಗೆ ಮೇನ್ಸ್ನ ಯಾವ ಥರ ಕ್ವಾಲಿಫೈ ಮಾಡ್ತಾರೆ, ಇದು ಮೇನ್ಸನ್ನು ಪಾಸ್ ಆದರೆ ನಾವು ಇಲ್ಲಿಗೆ ಹೋಗ್ತೀವಿ ಅಂತಂದರೆ ಪರ್ಸನಾಲಿಟಿ ಟೆಸ್ಟಿಗೆ ಹೋಗ್ತೀವಿ ರೈಟ್. ಸೊ ಈ ಪರ್ಸನಾಲಿಟಿ ಟೆಸ್ಟ್ ಯಾವ ಥರ ಇರುತ್ತೆ ರೈಟ್, ಸೊ ಇದರಲ್ಲಿ ಯಾವ ಕ್ವಶನ್ ಯಾವ ಥರ ಕೇಳ್ತಾರೆ, ಎಷ್ಟು ಜನ ಆಯ್ಕೆ ಮಾಡ್ತಾರೆ ರೈಟ್. ಸೊ ಮೇನ್ಸಲ್ಲಿ ಯಾವ ರೀತಿ ಅಡ್ವಾಂಟೇಜ್ ಆಗಿರುತ್ತೆ, ಈ ಪರ್ಸನಾಲಿಟಿನವನ್ನ ನಾವು ಮೇನ್ಸಲ್ಲೇ ಪಡ್ಕೊಂಡಿರ್ತೀವಿ. ಮೇನ್ಸಲ್ಲಿ ಆನ್ಸರ್ ರೈಟಿಂಗ್ ಬರೆಯುವಾಗ ಹೆಚ್ಚು ಓದಬೇಕಲ್ವಾ, ಹೆಚ್ಚು ಓದುವಾಗ ನಮಗೆ ನಮ್ಮ ನಮ್ಮ ಪರ್ಸನಾಲಿಟಿ ಬೆಳ್ಕೊಂಡಿರುತ್ತೆ, ನಮ್ಮ ಒಂದು ವ್ಯಕ್ತಿತ್ವ ಏನಾಗಿರುತ್ತೆ, ಸೊ ಒಂದು ಏನು ರೂಪಗೊಂಡಿರುತ್ತೆ. ಆ ವ್ಯಕ್ತಿತ್ವವನ್ನು ನಾವೇನು ಮಾಡಬೇಕು, ಯಾರು ಪ್ಯಾನಲ್ ಇರ್ತಾರೆ, KPSC ಮೆಂಬರ್ಸ್ ಏನಿರ್ತಾರೆ, ಅವ್ರ ಮುಂದೆ ಹೋಗಿ ಪ್ರಸ್ತುತ ಪಡಿಸಬೇಕು. ಸೊ ಅದು ಯಾವ ರೀತಿಯಾಗಿರುತ್ತೆ ಏನು ಅದನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತಾ ಇದ್ದೀನಿ. ಸೊ ಐ ಹೋಪ್ ಸಂಪೂರ್ಣವಾದಂಥ ಮಾಹಿತಿ, ಸೊ ಮೇನ್ಸ್ ಬಗ್ಗೆ ರೈಟ್, ಸೊ ಮೇನ್ಸ್ ರಿಲೇಟೆಡ್ ಸಂಪೂರ್ಣವಾದ ಮಾಹಿತಿ ನಾನು ಕೊಟ್ಟಿದ್ದೇನೆ.